ಒಂದಸಲ ನಿರ್ಧಾರ ಮಾಡಿದ ಮೇಲೆ ಮುಗಿತು ಅಂಬಿಕಾ, ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ। ಅವರ ಹತ್ರ ಪ್ರೂಫ್ ಇದೆ ಅಂದ್ರೆ ನನ್ನ ಹತ್ರನೂ ಇದೆ। ಅದು ಏನಾಗುತ್ತೋ ನಾನು ನೋಡ್ತೀನಿ। ನೀವು ಯಾಕೆ ಇಷ್ಟೊಂದು ಭಯ ಪಟ್ಕೋತಾ ಇದೀರಾ? ಹೆದರೋ ಅಂತದ್ದು ಏನು ಆಗಿಲ್ಲ। ಭಯ ಪಟ್ಕೋತಾ ಇದೀನಾ? ನನಗೆ ಸಿಕ್ಕಪಟ್ಟೆ ಕೋಪ ಬರ್ತಾ ಇದೆ। ನೀವು ನಿಜವಾಗ್ಲೂ ಹೆದರ್ಕೊಂಡಿದ್ದೀರಾ? ಮೊದಲು ನೀವು ಮಾಡ್ತಿರೋ ಕೆಲಸನ ನಿಲ್ಲಿಸಿ ಸಮಾಧಾನ ಮಾಡ್ಕೊಳ್ಳಿ। ನೀವು ಹೆದರುಕೊಂಡು ಏನೇ ಮಾಡಕ್ಕೆ ಹೋದ್ರು ಅದು ವಾಪಸ್ ನಿಮಗೆ ರಿವರ್ಟ್ ಆಗುತ್ತೆ। ನಾನು ಎಸ್ಸಲಿ ಹೇಳಿ ನಿಮಗೆ, ನಾನು ಹೆದರಿಲ್ಲ ಹೆದರಿಲ್ಲ ಹೆದರಿಲ್ಲ। ಹೌದಾ? ಹೆದರುಕೊಂಡಿಲ್ವಾ? ಮತ್ತೆ ನಿಮ್ಮ ಕಣ್ಣು ತುಂಬಿಕೊಂಡಿದೆ। हठ मीरा अर्थ मीनो सरी ನಾವ್ ಯಾಕೆ ಯಾರ್ಯಾರಿಗೆ ಏನೇನೋ ಪ್ರೂವ್ ಮಾಡಬೇಕು? ಜದುವೀರ್ ಅವರೇ, ಇದು ಇಶಾನಂಗೆ ಮಾತ್ರ ಟೆಸ್ಟ್ ಅಲ್ಲ, ಇದು ನಮಗೂ ಪರೀಕ್ಷೆ ಕೂಡ। ಇವಾಗ ಇಶಾನ್ ಅವರ ಅಜ್ಜಿ ಏನು ಯೋಚನೆ ಮಾಡ್ತಿದ್ದಾರೆ ಹೇಳಿ? ನಾವು ಅವನ್ನ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಅಲ್ವಾ? ಅವರ ಎದುರುಗಡೆ ನಾವು ಇಶಾನ್ನ ಚೆನ್ನಾಗಿ ಬೆಳೆಸಿದ್ದೀವಿ, ಚೆನ್ನಾಗಿ ನೋಡ್ಕೋತಾ ಇದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಬೇಕಾ? ಅವರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಇದು ಬೆಸ್ಟ್ ಉಪಾಯ ಅಲ್ವಾ? ಅಯ್ಯೋ ದಡ್ಡಿ, ನಿನಗೇನಾಗಿದೆ? ಸಂಬಂಧನ ಅರ್ಥ ಮಾಡ್ಕಬೇಕೇ ಹೊರತು ಅದಕ್ಕೆ ಸಾಕ್ಷಿ ಕೇಳಬಾರದು, ಅದನ್ನ ಪ್ರೂವ್ ಮಾಡೋಕೆ ಹೋಗಬಾರದು। ನಾವು ಅದರ ಬಗ್ಗೆ ಮಾತಾಡೋದೇ ತಪ್ಪು ಅಂತ ನನಗೆ ಅನಿಸುತ್ತೆ। ಓಹೋ, ಇನ್ನ ಯಾವುದರ ಬಗ್ಗೆ ಯೋಚನೆ ಮಾಡಬೇಕಿತ್ತು? ಅದೇನೋ ಗೇಮ್ ಟೆಸ್ಟ್ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಯೋಚನೆ ಮಾಡಬೇಕಿತ್ತೇನೋ? ಎಕ್ಸಾಕ್ಟ್ಲಿ। ಸಾಧ್ಯನೇ ಇಲ್ಲ ರೀ, ಹೆಂಗೋ ನನ್ನ ಮಗಳ ಹೆಂಗೋ ನನ್ನ ಶಾಶ್ವತವಾಗಿ ಬಿಟ್ಟು ಹೋಗ್ಬಿಟ್ಲು। ಈಗ ನನ್ನ ಮೊಮ್ಮಗನ್ನ ಅದ ಯಾವುದೋ ಗೇಮ್ ಟೆಸ್ಟ್ ಅಡಿ ಆಗುತ್ತೆ ಅಂತಂದ್ರೆ ಅವನ ಭವಿಷ್ಯನ ನಿರ್ಧಾರ ಮಾಡುತ್ತೆ ಅಂದ್ರೆ ಅದಕ್ಕೆ ನಾನು ಬಿಡಲ್ಲ। ಒಂದತರ ನಮ್ಮ ಜೀವನನೂ ಆಟನೇ ಅಲ್ವಾ? ಪ್ರತಿದಿನ ಪ್ರತಿ ಕ್ಷಣ ಗೆಲುವು ಸೋಲಿನ ಮಧ್ಯ ಹೋರಾಟನೇ। ನಾವು ಸರಿ ಅಂತ ನಮಗೆ ಗೊತ್ತಿರುತ್ತೆ, ಆದ್ರೆ ಒಂದೊಂದು ಸತಿ ಬೇರೆವರ ಮುಂದೆನೂ ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ। ಈ ಟೆಸ್ಟ್ ಅಷ್ಟೇ, ನಮಗೆ ಉಳಿದಿರೋದು ಎರಡೇ ಆಪ್ಷನ್। ಒಂದು, ನಾವು ಪ್ರೂವ್ ಮಾಡಿ ನಾವು ಹೇಳಿರೋದು ಸರಿ ಅಂತ ಅವರಿಗೆ ತೋರಿಸ್ಬೇಕು। ಇಲ್ಲ, ನಾವೇನು ಟ್ರೈಯೇ ಮಾಡದೆ ನಾವು ಸೋತ್ವಿ ಅಂತ ಒಪ್ಕೋಬೇಕು। ಯದುವೀರ್ ಅವರೇ, ಕಸ್ಟಡಿಗೋಸ್ಕರ ಇದೆಲ್ಲ ಬೇಡ, ಆದರೆ ನಮ್ಮ ಮಗನ ಎಬಿಲಿಟಿ ಏನು ಅಂತ ನಮಗೆ ಅರ್ಥ ಆಗೋದು ಬೇಡವಾ? ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇಶಾನ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ, ಎಜುಕೇಷನ್ ಹಾಗೆ ಕೊಡಿಸ್ತೀನಿ ಹೀಗೆ ಕೊಡಿಸ್ತೀನಿ ಅಂತೆಲ್ಲ ಅವನಿಗೆ ಏನಿಷ್ಟ ಅಂತ ನೀನು ಕೇಳಿದ್ಯಾ? ಅವನ ಆಸೆ ಏನು, ಅವನು ಯಾರ ಜೊತೆಲಿ ಇರೋದು ಇಷ್ಟ ಅಂತ ನೀನು ಯೋಚನೆ ಮಾಡಿದ್ಯಾ? ಏನ್ ಗೊತ್ತಾ, ನಿಮ್ಮನ್ನ ಮದುವೆ ಆಗಿದ್ದರಿಂದಲೇ ಇಷ್ಟೆಲ್ಲ ಸಮಸ್ಯೆ ಬರ್ತಿರೋದು। ಇಲ್ಲ ಅಂದ್ರೆ ಇಶಾನ್ ಸುದ್ದಿಗೆ ಯಾರು ಬರ್ತಿರ್ಲಿಲ್ಲ। ನಾನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಪ್ಪ।
ಕೋಪದಲ್ಲಿದ್ದೆ, ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ. ಕೋಪನೋ ಮತ್ತೊಂದು, ಒಂದ್ಸತಿ ಅಂದಿದ್ ಮಾತ್ ವಾಪಸ್ ತಗೊಳಕ್ಕಾಗತ್ತಾ ಹೇಳಿ? ನನಗೆ ಅರ್ಥ ಆಗುತ್ತೆ, ನಿಮ್ಗೂ ನಾನು ಯಾವ ಮೂಡಲ್ಲಿ ಹೇಳಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಎನಿವೇ, ನಿಮ್ಗೇನನ್ಸುತ್ತೆ, ನಾವು ಇದರಿಂದ ಪಾರಾಗ್ತೀವಿ ಅನ್ಸುತ್ತ? ಹೌದು. ಅದ್ ಹೇಗೆ ಹೇಳ್ತೀರಾ? ತಾಯಿ ಆದಳು ತನ್ನ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಒಬ್ರು ಬಾಯಲ್ಲಿ ಕೇಳಿದ್ದೆ. ಅವಾಗ ಅದ್ ನನ್ನ ತಲೆಗೆ ಹೋಗಿರ್ಲಿಲ್ಲ, ಈಗ ನನಗೆ ಅರ್ಥ ಆಗ್ತದೆ. ನನಗಿಬ್ರು ಮಕ್ಕಳಿದ್ದಾರೆ, ಇಬ್ಬರಲ್ಲಿ ಯಾವುದೇ ಮಗುಗೂ ಯಾರು ತೊಂದರೆ ಮಾಡೋದಕ್ಕೂ ನಾನು ಬಿಡಲ್ಲ. ಈ ಅಗ್ರಿಮೆಂಟಲ್ಲಿ ಇಶಾನ್ ಮೋಟಾರ್ ಸ್ಕಿಲ್ ಟೆಸ್ಟಲ್ಲಿ ಪಾಸ್ ಆದರೆ ಅವನು ಯದುವೀರ್ ಮತ್ತು ಲಹರಿ ಜೊತೆ ಇರಬಹುದು ಅಂತ ಬರೆದಿದೆ. ಆದರೆ ಅವನೇನಾದರೂ ಅಕಸ್ಮಾತ್ ಫೇಲ್ ಆದರೆ ಆವಾಗ ನಾವೇನು ಡಿಸ್ಕಷನ್ ಇಲ್ಲದೇ ಅಜ್ಜಿಗೆ ಅವನ ಕಸ್ಟಡಿನ ಕೊಡಬಹುದು ಅಂತಿದೆ. ಈ ಎರಡು ಪಾರ್ಟಿನೂ ಸೈನ್ ಮಾಡಿಬಿಟ್ರೆ ಅಲ್ಲಿಗೆ ಮುಗೀತು. ಎಲ್ಲರೂ ಇಶಾನ್ ಟೆಸ್ಟ್ಗೆ ತಯಾರಿ ಮಾಡಿ, ಇವತ್ತಲ್ಲ ಈಗಲಿಂದನೇ ಶುರು ಮಾಡಿ. ಇವತ್ತು ಟ್ರೈನ್ ಆಟ ಬೇಡ, ಪೇಂಟಿಂಗ್ ಮಾಡೋಣ. ಪೇಂಟಿಂಗ್ ಯಾಕೆ? ಫಸ್ಟ್ ಟೆಸ್ಟ್ ಇರುತ್ತೆ ಪೇಂಟಿಂಗ್. ಟ್ಯೂಬ್ಲೈಟ್ ಕೋತಿ ಕೋತಿನಿ ಬಹಳ ಒಂದಿಲ್ಲ ಅಷ್ಟೆ. ಲಹರಿ, ನನಗೊಂದು ಹೆಲ್ಪ್ ಆಗ್ಬೇಕಿತ್ತು, ಮಾಡ್ತೀಯಾ ಪ್ಲೀಸ್? ಹಾ, ಬಂದೆ. ಒಂದು ಕೆಲಸ ಮಾಡಿ, ನೀವು ಇಶಾನ್ ಜೊತೆ ಪೇಂಟಿಂಗ್ ಮಾಡ್ತೀರಿ, ನಾನು ಬರ್ತೀನಿ. ಲಹರಿ, ನಾನು ನನ್ನ ಕರ್ನಾಟಕನ ಡೆಲ್ಲಿಯಲ್ಲೇ ಮರೆತು ಬಂದ್ಬಿಟ್ಟಿದ್ದೀನಿ. ಓ, ಏನಾದರೂ ಓದ್ಬೇಕಿತ್ತಾ? ಈ ಬುಕ್ ಓದ್ಲಾ? ಒಂಥರ ಹಾಗೇನೆ. ಇದನ್ನು ಒಂದು ಸ್ವಲ್ಪ ಓದ್ಬಿಟ್ಟು ರೆಕಾರ್ಡ್ ಮಾಡಬೇಕು, ನಿಧಾನಕ್ಕೆ ರೆಕಾರ್ಡ್ ಮಾಡಬೇಕು, ಇಲ್ಲಾಂದರೆ ಫಾಸ್ಟಾಗಿ ಮಾಡಿಬಿಟ್ರೆ ನನಗೆ ಅರ್ಥ ಆಗಲ್ಲ. ಸರಿ, ಮಾಡ್ತೀನಿ ಅಂದರೆ ಯಾವಾಗಲೂ ಮಾಡೋದಲ್ಲ, ನನಗೆ ಇವಾಗಲೇ ಬೇಕಿತ್ತು. ಯಾಕೆ ಅಂದರೆ ಇದನ್ನು ಕೇಳ್ತಾ ನಾನು ವಾಕ್ ಮಾಡ್ತೀನಿ, ಅದಕ್ಕೆ. ಇಶಾನಿಂದ ನಾನು ದೂರ ಇರಬೇಕು ಅಂತ ನೀವು ಹೀಗೆ ಹೇಳಿದ್ದಲ್ವಾ? ಸ್ಮಾರ್ಟ್. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಇಶಾನ್ ಟೆಸ್ಟ್ನ ಚೆನ್ನಾಗೇ ಮಾಡ್ತಾನೆ, ಅವ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ. ನಾನಿಲ್ಲ ಅಂದರೆ ಏನಂತೆ? ಯದು ಬೀರೋರು ಅವ್ನ ಜೊತೆ ಇದ್ದಾರೆ, ಅವ್ರು ನೋಡ್ಕೋತಾರೆ. ಇಲ್ಲ ಪಪ್ಪ, ನನಗೆ ಪೇಂಟಿಂಗ್
ಇಶಾನ್, 2 ಡೇಸಲ್ಲಿ ನಿನ್ ಟೆಸ್ಟ್ ಇದೆ. ನೀನ್ ಹೀಗೆ ಆಟ ಆಡ್ತಿದ್ರೆ ಹೇಗ್ ಪ್ರಾಕ್ಟೀಸ್ ಮಾಡ್ತೀಯ? ಇದೆಲ್ಲ ಲಹರಿಯಿಂದ ಆಗಿದ್ದು. ನಾನು ಏನೋ ಮಾಡ್ಕೋತಿದ್ದೆ, ಸೈನ್ ಹಾಕ್ಸ್ಬಿಟ್ಟು ಇವಾಗ ಪೇಂಟಿಂಗ್ ಮಾಡಿಸ್ತಿ ಎಲ್ಲಿ ಹೋದ್ರು. ಇಶಾನ್ ನೋಡು, ಇದು ತುಂಬ ಇಂಪಾರ್ಟೆಂಟ್ ವಿಷಯ. ನೀನು ನನ್ನ ಜೊತೆ ಬಂದು ಪ್ರಾಕ್ಟೀಸ್ ಮಾಡಿದ್ರೆ ನೀನು ಕೇಳೋ ಟಾಯ್ಸ್ ಎಲ್ಲ ಕೊಡಿಸ್ತೀನಿ, ಆಮೇಲೆ ಎಷ್ಟು ಬೇಕಾದ್ರೂ ಆಟ ಆಡ್ಕೊ. ಇಶಾನ್ ಪುಟ್ಟ, ಆಟ ಆಡ್ತೀಯಾ, ಸ್ಟೋರಿ ಕೇಳ್ತೀಯಾ? ನನ್ನ ಹತ್ರ ಒಂದು ಹೊಸ ಸ್ಟೋರಿ ಇದೆ, ಬರ್ತೀಯಾ? ನನ್ನ ಇಶಾನ್ ಪುಟ್ಟ ಬಂಗಾರ, ನನ್ನ ಚಿನ್ನ, ಅಜ್ಜಿನ ಕಂಡ್ರೆ ಎಷ್ಟು ಪ್ರೀತಿನೋ. ಬಾ.